ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಮತ್ತಾಯನು ಬರೆದ ಸುವಾರ್ತೆ 2:9-11 ಓದುತ್ತೇನೆ. ಮೂಡಣ ದೇಶದಿಂದ ಬಂದ ಜೋಯಿಸರು ಅರಸನ ಮಾತನ್ನು ಕೇಳಿ ಹೊರಟಾಗ ಅವರು ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಎಂಬುದೇ. ಯೇಸು ಕ್ರಿಸ್ತನಿಗೆ ಕೊಟ್ಟ ಬಹುಮಾನಗಳು, ದ ಗಿಫ್ಟ್ಸ್ ದಟ್ ಜೀಸಸ್ ರಿಸೀವ್ಡ್. ಕ್ರಿಸ್ತ ಜಯಂತಿಯ ಸಮಯದಲ್ಲಿ ಕೊಡುಗೆ ಅಥವಾ ಬಹುಮಾನಗಳನ್ನು ಕೊಡುವುದು ಮತ್ತು ಪಡಕೊಳ್ಳುವುದು ವಾಡಿಕೆಯಾಗಿದೆ ಅಲ್ಲವೇ? ಬಹುಮಾನಗಳು ಸಾಧಾರಣ ನಮಗೆಲ್ಲವೂ ಎಲ್ಲರಿಗೂ ಸಂತೋಷವನ್ನು ನೀಡ್ತದೆ. ಈ ಕಾರಣದಿಂದ ಈ ಸಮಯದಲ್ಲಿ ಮಕ್ಕಳು ಸ್ಯಾಂಟಾ ಕ್ಲಾಸಿನ ಬರೋಣವನ್ನು ಆತುರದಿಂದ ಎದುರು ನೋಡ್ತಾರೆ. ಯಾಕಂದರೆ ಸ್ಯಾಂಟಾ ಕ್ಲಾಸೇ ನಮಗೆ ಬಹುಮಾನಗಳನ್ನು ಕೊಡುವಂಥವನು. ಕೊಡುಗೆಗಳ ಸಂಪ್ರದಾಯದ ಅರ್ಥವೇನು? ನಾವು ಕೊಡುವುದರಲ್ಲಿ ಅರ್ಥ ಏನಿದೆ, ಪಡಕೊಳ್ಳುವುದರಲ್ಲಿ ಏನು ಅರ್ಥ ಇದೆ ಎಂಬುದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಗಿಫ್ಟ್ಸ್ ಆರ್ ಅ ಪಾರ್ಟ್ ಆಫ್ ಕ್ರಿಸ್ಮಸ್. ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಪ್ರೆಸೆಂಟ್ಸ್ ಆರ್ ಗಿಫ್ಟ್ಸ್ ಆಲ್ವೇಸ್ ಬ್ರಿಂಗ್ಸ್ ಜಾಯ್, ನಾಟ್ ಓನ್ಲಿ ಟು ಚಿಲ್ಡ್ರನ್ ಬಟ್ ಟು ಎವ್ರಿಬಡಿ. ಆ್ಯಂಡ್ ದಟ್ಸ್ ವೈ ಚಿಲ್ಡ್ರನ್ ಆಲ್ವೇಸ್ ಡ್ಯೂರಿಂಗ್ ದಿಸ್ ಸೀಸನ್ ಆಫ್ ಕ್ರಿಸ್ಮಸ್ ಲುಕ್ ಫಾರ್ವರ್ಡ್ ಟು ದಿ ಅರೈವಲ್ ಟು ದ ಕಮಿಂಗ್ ಆಫ್ ಸ್ಯಾಂಟಾ ಕ್ಲಾಸ್. ಟು ಗಿವ್ ಅಪ್ರೋಪ್ರಿಯೇಟ್ ಗಿಫ್ಟ್ಸ್ ಈಸ್ ವೆರಿ ಡಿಫಿಕಲ್ಟ್. ನಾವು ಸರಿಯಾದ ಅರ್ಥಗರ್ಭಿತವಾದ ಬಹುಮಾನಗಳನ್ನು ಕೊಡುವುದು ಸ್ವಲ್ಪ ಕಷ್ಟ. ಟು ಗಿವ್ ಅಪ್ರೋಪ್ರಿಯೇಟ್ ಗಿಫ್ಟ್ಸ್ ಈಸ್ ರಾದರ್ ಡಿಫಿಕಲ್ಟ್. ಯೇಸುವಿಗೂ ಸಹ ಕೆಲವು ಬಹುಮಾನಗಳು ಕೊಡಲ್ಪಟ್ಟವು. ಆತನಿಗೆ ಸಿಕ್ಕ ಪ್ರಥಮ ಕೊಡುಗೆಗಳು ತನ್ನ ತಂದೆ ತಾಯಿಗಳಿಂದಲೋ, ತನ್ನ ಕುಟುಂಬದವರಿಂದಲೋ, ತನ್ನ ಸ್ನೇಹಿತರಿಂದಲೋ ಅಲ್ಲ. ಬದಲಿಗೆ ಯಾವುದೋ ಒಂದು ಬೇರೆ ದೇಶದಿಂದ ಬಂದ ಕೆಲವು ಜನರಿಂದ, ಅವರು ಯಾವ ದೇಶದಿಂದ ಬಂದರು, ಎಷ್ಟು ಜನರಿದ್ದರು ಎಂಬುದು ನಮಗೆ ನಿರ್ದಿಷ್ಟವಾಗಿ ತಿಳಿದಿಲ್ಲ. ಅವರು ಜೋಯಿಸರು ಅಥವಾ ಪಂಡಿತರೆಂಬುದಾಗಿ ಕರೆಯಲ್ಪಟ್ಟವರು. ಅವರಿಂದ ಮೊಟ್ಟ ಮೊದಲು ಯೇಸು ಕ್ರಿಸ್ತನಿಗೆ ಕೆಲವು ಬಹುಮಾನಗಳು ದೊರೆತವು. ಜೀಸಸ್ ಆಲ್ಸೋ ರಿಸೀವ್ಡ್ ಗಿಫ್ಟ್ಸ್. ದ ಫಸ್ಟ್ ಗಿಫ್ಟ್ಸ್ ದಟ್ ಜೀಸಸ್ ರಿಸೀವ್ಡ್ ವಾಸ್ ನಾಟ್ ಫ್ರಮ್ ಹಿಸ್ ಪೇರೆಂಟ್ಸ್, ನಾಟ್ ಫ್ರಮ್ ಹಿಸ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್, ಬಟ್ ಇಟ್ ಕೇಮ್ ಫ್ರಮ್ ಮೆನ್ from the east. We don't know which country exactly they came from, and we neither know how many were there.
ಯಹೂದ್ಯರ ಅರಸನು ಎಲ್ಲಿದ್ದಾನೆ ಎಂಬ ಪ್ರಶ್ನೆಯಿಂದ ಯೆರೂಸಲೇಮನ್ನವರು ಪ್ರವೇಶಿಸಿದರು. ಕಾರಣ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂಬುದಾಗಿ ಹೇಳಿದರು. ಅಂದರೆ ಈತನೊಬ್ಬ ಅರಸನು, ರಾಜನು, ಇವನಿಗೆ ಅಡ್ಡ ಬಿದ್ದು ಪೂಜೆ ಮಾಡಲಿಕ್ಕೆ ನಮಸ್ಕರಿಸಲಿಕ್ಕೆ ಬಂದೆವೆಂಬುದಾಗಿ ಅವರು ಹೇಳಿದರು. ವೆನ್ ದೀಸ್ ಮೆನ್ ಹೂ ಆರ್ ನೋನ್ ಆಸ್ ದ ಮ್ಯಾಜಾಯ್ ಆರ್ ದ ವೈಸ್ ಮೆನ್ ಹೂ ಕೇಮ್ ಫ್ರಮ್ ದ ಈಸ್ಟ್ ಅರೈವ್ಡ್ ಇನ್ ಜೆರೂಸಲೇಮ್, ದೇ ವರ್ ಲುಕಿಂಗ್ ಫಾರ್ ದ ನ್ಯೂ ಬಾರ್ನ್ ಕಿಂಗ್, ಕಿಂಗ್ ಆಫ್ ದ ಜ್ಯೂಸ್. Because they said, we have seen a star in the east. And the primary intention of these men who came from the east was to worship this newborn king. ಎರಡು ವಿಷಯಗಳು ಈ ವ್ಯಕ್ತಿಗಳ ಹುಡುಕಾಟವನ್ನು ನಮಗೆ ಅನ್ವೇಷಣೆ ಅಥವಾ ವ್ಯಕ್ತಪಡಿಸ್ತದೆ. ಎರಡು ವಿಷಯಗಳು. ಮೊದಲನೇದಾಗಿ, ಅವರು ಧಾರ್ಮಿಕ ಜನರಾಗಿದ್ದರು. ಎರಡನೇದಾಗಿ, ಅವರು ಬುದ್ಧಿವಂತರಾಗಿದ್ದರು. ನಾವು ಧಾರ್ಮಿಕ ವ್ಯಕ್ತಿಗಳಾಗಿಲ್ಲದಿದ್ದರೆ ದೇವರ ಪೂಜೆ ನಾವು ಮಾಡೋದಿಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಬುದ್ಧಿವಂತರಾಗಿಲ್ಲದಿದ್ದರೆ ನಕ್ಷತ್ರಗಳ ಚಲನೆಯನ್ನು ಆಲೋಚನೆ ವಿಮರ್ಶೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ಇವರಲ್ಲಿ ಧಾರ್ಮಿಕತೆ, ಆತ್ಮೀಕತೆ ಇತ್ತು. ಇವರು ಜಾಣರು, ಬುದ್ಧಿವಂತರು ಸಹ ಆಗಿದ್ದರು. ದ ಕ್ವೆಸ್ಟ್ ಆಫ್ ದೀಸ್ ಮೆನ್ ಹೂ ಕೇಮ್ ಫ್ರಮ್ ದ ಈಸ್ಟ್ ರಿವೀಲ್ಸ್ ಟು ಅಸ್ ಟೂ ಥಿಂಗ್ಸ್. ನಂಬರ್ ಒನ್, ದೇ ವರ್ ರಿಲಿಜಿಯಸ್ ಪೀಪಲ್. ಓನ್ಲಿ ರಿಲಿಜಿಯಸ್ ಪೀಪಲ್ ವಾಂಟ್ ಟು ವರ್ಷಿಪ್ ಗಾಡ್. ಆ್ಯಂಡ್ ಸೆಕೆಂಡ್ಲಿ, ದೇ ವರ್ ವೈಸ್ ಪೀಪಲ್. ದಟ್ಸ್ ವೈ ದೇ ವರ್ ಕಾಲ್ಡ್ ದ ವೈಸ್ ಮೆನ್ ಆರ್ ದ ಮ್ಯಾಜಾಯ್. ಬಿಕಾಸ್ it is only the intelligent people who are able to look at the stars and try to decipher the movement of the stars. ಹುಡುಕಾಡಿದ ಮೇಲೆ ಕಡೆಗೆ ಅವರು ಆ ಮಗು ಇದ್ದ ಮನೆಗೆ ಬಂದರು. ಬಂದು ಒಳಗೆ ಬಂದು ಮಗುವನ್ನು, ಮಗುವಿನ ತಾಯಿಯಾದ ಮರಿಯಳನ್ನು ಕಂಡರು. ಕಂಡು ಮೊದಲೇನು ಮಾಡಿದರು, ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ನಮಸ್ಕಾರ. ಆ ಕೂಸನ್ನು ನೋಡಿದರು. ಎಲ್ಲರೂ ಆ ಕೂಸನ್ನು ಬಂದು ನೋಡಿದ ಹಾಗೆ ಇವರು ಸಹ ನೋಡಿದರು. ಆದರೆ ಎಲ್ಲರೂ ನೋಡದ್ದನ್ನು ಸಹ ಇವರು ನೋಡಿದರು. ಈ ಕೂಸಿನಲ್ಲಿ ಇತರರು ಕಾಣದ್ದನ್ನು ಇವರು ಕಂಡರು. ದೀಸ್ ಮೆನ್ ಫೈನಲಿ ಅರೈವ್ಡ್ ಅಟ್ ದ ಪ್ಲೇಸ್ ವೇರ್ ದ ಚೈಲ್ಡ್ ವಾಸ್. ಆ್ಯಂಡ್ ವೆನ್ ದೇ ಸಾ ದ ಚೈಲ್ಡ್ ವಿತ್ ದ ಮದರ್, ದೇ ಬೌ ಡೌನ್. In other words, they fell prostrate. They saw what everyone saw in this child. But these men also saw what others did not see. ಕೂಸನ್ನು ಕಂಡು ಪೂಜಿಸಿದ ಮೇಲೆ, ಆರಾಧನೆ ಮಾಡಿದ ಮೇಲೆ, ಸಾಷ್ಟಾಂಗವೆರಗಿದ ನಂತರ ತಮ್ಮ ಗಂಟುಗಳನ್ನು ಬಿಚ್ಚಿ,
ಸಾಷ್ಟಾಂಗ ನಮಸ್ಕಾರ ಮಾಡಿ 11 ನಿಮಿಷ ತಮ್ಮ ಗಂಟುಗಳನ್ನು ಬಿಚ್ಚಿ. ಕಾಣಿಕೆ ಅಥವಾ ಬಹುಮಾನಗಳನ್ನು ಕೊಟ್ಟರು. ಯಾವಾಗ? ಅವರ ಪ್ರಧಾನ ಅಂಶ ಏನಾಗಿತ್ತಂದರೆ ಆರಾಧನೆ ಮೊದಲು, ಸಾಷ್ಟಾಂಗ ನಮಸ್ಕಾರ ಮೊದಲು. ಅದೇ ಅವರ ಉದ್ದೇಶ. ಯಾರು ಈ ಮಗು? ರಾಜ, ಯಹೂದ್ಯರ ರಾಜನಾಗಿ ಹುಟ್ಟಿದ್ದಾನೆಂಬುದಾಗಿ ಮೊದಲಿಗೆ ಅವರ ಮುಖ್ಯ ಪ್ರಧಾನ ಉದ್ದೇಶವೇನಾಗಿತ್ತು? ಆರಾಧನೆ. ಅದಾದ ಮೇಲೆ ಮಿಕ್ಕದ್ದು, ಇಟ್ ವಾಸ್ ಓನ್ಲಿ ಆಫ್ಟರ್ ದೇ ವರ್ಷಿಪ್ಡ್ ದ ಬೇಬ್ ವಾಸ್ ದ ಕಿಂಗ್ ಆಫ್ ದ ಜ್ಯೂಸ್. ಓನ್ಲಿ ಆಫ್ಟರ್ ದೇ ಓಪನ್ಡ್ ದೇರ್ ಟ್ರೆಷರ್ಸ್ ಆ್ಯಂಡ್ ಆಫರ್ಡ್ ದ ಗಿಫ್ಟ್ಸ್. ಸೊ ದೇರ್ ಪ್ರೈಮರಿ ಇಂಟೆನ್ಷನ್ ವಾಸ್ ಟು ವರ್ಷಿಪ್ ದ ಕಿಂಗ್. ಮೂರು ವಿಧವಾದ ಕೊಡುಗೆಗಳನ್ನು ಅವರು ಕೊಟ್ಟರು. ಮೊದಲನೇದಾಗಿ ಚಿನ್ನ, ಎರಡನೇದು ಧೂಪ, ಮತ್ತು ಮೂರನೇದು ರಕ್ತಬೋಳ. ಏನು ಅರ್ಥ? ಚಿನ್ನ ಮೂಡಣ ದೇಶದಲ್ಲಿ ಚಿನ್ನವಿಲ್ಲದೆ ಯಾರು ರಾಜರನ್ನು ಸಂಧಿಸಲಿಕ್ಕಾಗುತ್ತಿಲ್ಲ ಎಂಬುದಾಗಿ ಸೆನೆಕ ಎಂಬ ಒಬ್ಬ ವ್ಯಕ್ತಿ ಹೇಳಿದ್ದರು. ಏಕೆ ಚಿನ್ನ? ಚಿನ್ನ ಲೋಹಗಳಲ್ಲಿ ರಾಜನ ಸ್ಥಾನವಿರುವುದು, ಅತ್ಯುತ್ತಮವಾದಂಥ ಲೋಹ ಚಿನ್ನ. ಖಂಡಿತ ಚಿನ್ನ ಅರಸರಿಗೆ ಒಪ್ಪುವಂಥ ಒಂದು ಬಹುಮಾನ. ಯೇಸು ಕ್ರಿಸ್ತನು ಹುಟ್ಟಿದ್ದು ಅರಸನಾಗಿರಲಿಕ್ಕೆ. ಕೇವಲ ಆತನು ರಾಜನು ಮಾತ್ರ ಅಲ್ಲ, ನಾವು ಹೇಳುವ ಹಾಗೆ ಆತನು ರಾಜಾದಿ ರಾಜನು, ರಾಜರ ರಾಜನಾಗಿದ್ದಾನೆ. ಯೇಸು ಕ್ರಿಸ್ತನು ಜನಿಸಿದ್ದು ಯಾಕೆ? ಜನರನ್ನು ಆಳಲಿಕ್ಕೆ ರಾಜನಾಗಿ. ಆತನ ಆಳ್ವಿಕೆ ಎಂಥದ್ದು? ಒಂದು ಒತ್ತಾಯದ ಆಳ್ವಿಕೆಯೋ ಅಥವಾ ಬಲಾತ್ಕಾರದ ಆಳ್ವಿಕೆಯೋ ಅಲ್ಲ, ಬದಲಾಗಿ ಆತನ ಆಳ್ವಿಕೆ ಒಂದು ಪ್ರೀತಿಯ ಆಳ್ವಿಕೆ. ತನ್ನ ಆಳ್ವಿಕೆ ಒಂದು ಸಿಂಹಾಸನದಿಂದಲ್ಲ, ಬದಲಾಗಿ ತನ್ನ ಆಳ್ವಿಕೆ ಒಂದು ಕ್ರೂಜೆಯಿಂದ. ವ್ಯತ್ಯಾಸ. ಕ್ರಿಸ್ತ ಜಯಂತಿಯಲ್ಲಿ ಸಾಧಾರಣವಾಗಿ ನಾವೇನು ನೆನೆಸ್ತೇವೆ? ಯೇಸು ಕ್ರಿಸ್ತನು ಒಂದು ಕೂಸೆಂದು ಭಾವಿಸ್ತೇವೆ. ಇದು ನಿಜ. ಆದರೆ ಇಂದು ಯೇಸು ಕ್ರಿಸ್ತನು ಬೆಳೆದು ತನ್ನೆಲ್ಲ ಬೋಧನೆಗಳನ್ನು ಮಾಡಿ ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ತ್ಯಾಗ ಮಾಡಿ ಸತ್ತು ಹೂಣಲ್ಪಟ್ಟು ಪುನರುತ್ಥಿತನಾಗಿ ದಿವಾರೋಹಣನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತು ಒಂದು ದಿವಸ ತಿರುಗಿ ಬರುವ ರಾಜನು ಸಹ ಆಗಿದ್ದಾನೆ. ಜೋಯಿಸರು, ಈ ಪಂಡಿತರು ಇದನ್ನು ಈ ಕೂಸಿನಲ್ಲಿ ತಿಳಿದು ಅರ್ಥವಿಸಿಕೊಂಡು ಗ್ರಹಿಸಿಕೊಂಡು ಚಿನ್ನವನ್ನು ಬಹುಮಾನವಾಗಿ ಕೊಟ್ಟರು. ಜೀಸಸ್ ರಿಸೀವ್ಡ್ ದ ಗಿಫ್ಟ್ಸ್, ಗೋಲ್ಡ್, ಫ್ರಾಂಕಿನ್ಸೆನ್ಸ್ ಆ್ಯಂಡ್ ಮರ್. ದ ಫಸ್ಟ್ ವಾಸ್ ಗೋಲ್ಡ್. ಸೆನೆಕಾ ಸೆಡ್ ದಟ್ ಇನ್ ಪಾರ್ಥಿಯಾ, ಮಿಡ್ಲ್ ಈಸ್ಟ್, ನೋ ಒನ್ ಕುಡ್ ಅಪ್ರೋಚ್ ದ ಕಿಂಗ್ ವಿದೌಟ್ ಅ ಗಿಫ್ಟ್. ದಟ್ ವಾಸ್ ಟ್ರೂ ಇನ್ ದ ಮಿಡ್ಲ್ ಈಸ್ಟ್ ಟೂ. ವೈ ಗೋಲ್ಡ್? Gold is the king of metals, isn't it? A fitting gift to the kings. Jesus was born to be the king of the Jews. He is not only a king, but as we say, he is the king of kings. Jesus came as a king to reign and rule our hearts. Not by force, but by love. He doesn't rule from a throne, but his reign is from a cross. Reign of love. During this Christmas season, do we think of Jesus only as a babe who is in a manger, born in Bethlehem?
Of course, Jesus was born as a little babe. He grew up, he taught, and finally he sacrificed his life on the cross. He died, was buried, and resurrected, ascended to the right hand of God the Father, and one day he is going to return as the king to judge this earth. This is what these wise men recognized in the child Jesus and gave him gold, a gift which was fitting to the king. Yernedu dupa. Dupa, sadharanavagi yajakarige koduva bahumana. Karana dupa devalayada aradhaneyalli upayogisuva ondu samagrevagittu. ಧೂಪಕ್ಕೆ ಒಂದು ಸುವಾಸನೆ ಇದೆ. ಈ ಕಾರಣದಿಂದ ಅದನ್ನು ಯಾಜಕರಿಗೆ ಕೊಡಬೇಕು. ಫ್ರಾಂಕಿನ್ಸೆನ್ಸ್ ವಾಸ್ ಎ ಗಿಫ್ಟ್ ದಟ್ ವಾಸ್ ನಾರ್ಮಲಿ ಗಿವನ್ ಟು ಎ ಪ್ರೀಸ್ಟ್ ಬಿಕಾಸ್ ಫ್ರಾಂಕಿನ್ಸೆನ್ಸ್ ವಾಸ್ ಆಲ್ವೇಸ್ ಯೂಸ್ಡ್ ಇನ್ ದ ಟೆಂಪಲ್ ವರ್ಷಿಪ್ ಬಿಕಾಸ್ ಆಫ್ ಇಟ್ ಸ್ವೀಟ್ ಫ್ರೆಗ್ರೆನ್ಸ್ ಆರ್ ಪರ್ಫ್ಯೂಮ್. ಮನುಷ್ಯರಿಗೆ ದೇವರ ದಾರಿಯನ್ನು ತೋರಿಸುವುದು ಯಾಜಕರ ಕರ್ತವ್ಯ. ಲ್ಯಾಟಿನ್ ಭಾಷೆಯಲ್ಲಿ ಯಾಜಕ ಎಂಬ ಶಬ್ದದ ಅರ್ಥವೇನೆಂದರೆ ಸೇತುವೆ ಕಟ್ಟುವವರು ಎಂದು. ಅಂದರೆ ದೇವರಿಗೂ ಮನುಷ್ಯರಿಗೂ ಒಂದು ಸೇತುವೆಯನ್ನು ಕಟ್ಟುವ ಕೆಲಸವೇ ಯಾಜಕರ ಕೆಲಸ. ಇದೇ ಯೇಸು ಕ್ರಿಸ್ತನು ಮಾಡಿದ್ದು. ದೇವರಿಗೆ ನಮಗೆ ಒಂದು ಸೇತುವೆ ಕಟ್ಟಿದ, ಒಂದು ದಾರಿ ಆತನು ಮಾಡಿದ. ಯೇಸು ಕ್ರಿಸ್ತನೇ ದೇವರ ಮಾರ್ಗ. ಅದಕ್ಕೆ ಆತನು ಒಂದು ಸಾರಿ ಹೇಳಿದ, ನಾನೇ ಮಾರ್ಗ. ಯಾಜಕ, ದ ಬೇಸಿಕ್ ಫಂಕ್ಷನ್ ಆಫ್ ಎ ಪ್ರೀಸ್ಟ್ ಈಸ್ ಟು ಓಪನ್ ದ ವೇ ಟು ಗಾಡ್ ಫಾರ್ ಪೀಪಲ್. ದ ಲ್ಯಾಟಿನ್ ವರ್ಡ್ ಫಾರ್ ಪ್ರೀಸ್ಟ್ ಈಸ್ a bridge builder. Jesus is the bridge for us to reach God, and that's why he said, I am the way. Jesus is the way. ಮೂರನೇದಾಗಿ ಅವರು ಕೊಟ್ಟದ್ದು ರಕ್ತಬೋಳ. ಈ ರಕ್ತಬೋಳ ಸಾಧಾರಣವಾಗಿ ಶವ ಸಂಸ್ಕಾರದಲ್ಲಿ ಉಪಯೋಗಿಸುವಂಥ ಒಂದು ಬಹುಮಾನ. ಈ ಶವವನ್ನು ಕೆಡದ ಹಾಗೆ ಕಾಪಾಡುವಂಥದ್ದೇ ರಕ್ತಬೋಳ. ಈ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದದ್ದು ತನ್ನ ಪ್ರಾಣವನ್ನು, ತನ್ನ ದೇಹವನ್ನು ಇತರರಿಗೆ ಈಡುಕೊಡಲಿಕ್ಕೆ. ಆತನು ಹುಟ್ಟಿದ್ದು ಸಾಯಲಿಕ್ಕೆ, ಇತರರ ಪಾಪ ಪರಿಹಾರಕ್ಕಾಗಿ. ಹೋಲ್ಮನ್ ಹಂಟ್ ಎಂಬ ಒಬ್ಬ ಚಿತ್ರಗಾರನು ನಜರೇತಿನಲ್ಲಿ ಯೇಸು ಕ್ರಿಸ್ತನು ಬಡಗಿಯ ಕೆಲಸ ಮಾಡುತ್ತಿರುವ ಒಂದು ಚಿತ್ರ ನಿರ್ಮಾಣ ಒಂದ್ಸಾರಿ ಮಾಡಿದನು. ಯೇಸು ಕ್ರಿಸ್ತನು ಇನ್ನೂ ಬಾಲಕನಾಗಿರುವಾಗ ಆ ಬಡಗಿಯ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ದಣಿದಂಥ ಸಮಯದಲ್ಲಿ ಸಾಯಂಕಾಲದ ಸೂರ್ಯನ ಕಿರಣ ಆ ಬಾಗಿಲಿನ ಮೇಲೆ ಬಿದ್ದಾಗ ತನ್ನ ದಣಿವು ತೀರಿಸಿಕೊಳ್ಳಲಿಕ್ಕೆ ಎರಡೂ ಕೈಗಳನ್ನು ಆ ಬಾಗಿಲ ಮೇಲಿಟ್ಟಾಗ ಹಿಂದೆ ಗೋಡೆಯ ಮೇಲೆ ಬಿದ್ದ ನೆರಳು ಏನಾಗಿತ್ತು? ಕ್ರೂಜೆಯ ನೆರಳಾಗಿತ್ತು. ಯೇಸು ಕ್ರಿಸ್ತನ್ ಹುಟ್ಟಿದ್ದು ಯಾಕೆ? ಕ್ರೂಜೆಯಲ್ಲಿ ಸಾಯಲಿಕ್ಕೆ. ಆ ಪಂಡಿತರು ಶಿಲುಬೆಯ ನೆರಳನ್ನು ಕಂಡರು ಯೇಸು ಕ್ರಿಸ್ತನಲ್ಲಿ, ಆ ಶಿಶುವಿನಲ್ಲಿ. ಮರ್, ದ ಥರ್ಡ್ ಗಿಫ್ಟ್ ದಟ್ ದಿ ವೈಸ್ ಮೆನ್ ಗೇವ್. ಮರ್ ವಾಸ್ ಯೂಶ್ವಲಿ ಯೂಸ್ ಟು ಎಂಬಾಮ್ ದ ಡೆಡ್. What does it mean? Jesus came to
to this world to lay down his life for others. He was born to die. Holman Hunt has a painting of the carpenter's shop in Nazareth. Jesus is still a boy. The setting sun is shining on the door. Jesus, tired of his work, comes to stretch his arms and keeps them on these doorposts. And at the rear on the wall, there was the shadow. And that was the shadow of the cross that the setting sun was casting its light upon. In Jesus the Magi, the wise men saw the Savior of the world on the cross. They offered him myrrh. Yesu Christanu Arasa, Yesu Christanu Yajaka, Yesu Christanu Namagoskara Maranisida. ಚಿನ್ನ ಧೂಪ ರಕ್ತಬೋಳ ಕ್ರಿಸ್ತ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ಯೇಸು ಕ್ರಿಸ್ತನನ್ನು ನಮ್ಮ ರಾಜನಾಗಿಯೂ ನಮ್ಮ ಯಾಜಕನಾಗಿಯೂ ನಮ್ಮ ರಕ್ಷಕನನ್ನಾಗಿಯೂ ಸ್ವೀಕಾರ ಮಾಡೋಣ. ವಿ ಸೆಲೆಬ್ರೇಟ್ ಕ್ರಿಸ್ಮಸ್, ಬಟ್ ಲೆಟ್ ಅಸ್ ಸೆಲೆಬ್ರೇಟ್ ಹಿಮ್ ಆಸ್ ಅವರ್ ಕಿಂಗ್, ಅವರ್ ಪ್ರೀಸ್ಟ್ ಆ್ಯಂಡ್ ಅವರ್ ಸೇವಿಯರ್. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಮೂಡಣ ದೇಶದಿಂದ ಬಂದ ಈ ಬುದ್ಧಿವಂತರಾದವರು ಯೇಸು ಕ್ರಿಸ್ತನಲ್ಲಿ ಚಿನ್ನವನ್ನು ಕೊಟ್ಟದ್ದರಿಂದ ಒಬ್ಬ ರಾಜನನ್ನು ಕಂಡರು, ಧೂಪವನ್ನು ಕೊಟ್ಟದ್ದರಿಂದ ಒಬ್ಬ ಯಾಜಕನನ್ನು ಕಂಡು, ಚಿನ್ನ ಧೂಪ ರಕ್ತಬೋಳದಿಂದ ಈತನೇ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡುವ ಯಜ್ಞ ಎಂಬುದಾಗಿ ಕಂಡುಕೊಂಡರಲ್ಲ. ಈ ಒಂದು ಕ್ರಿಸ್ತ ಜಯಂತಿಯ ಸಮಯದಲ್ಲಿ ನಾವು ನಿನ್ನನ್ನು ರಾಜನನ್ನಾಗಿಯೂ ಯಾಜಕನನ್ನಾಗಿಯೂ ರಕ್ಷಕನನ್ನಾಗಿ ಸ್ವೀಕರಿಸಿ ಸ್ತುತಿಸುವಂತೆ ಸಹಾಯ ಮಾಡು. ಯಾವ ರೀತಿ ಇವರು ಮೊದಲನೇದಾಗಿ ನಿನ್ನನ್ನು ಸ್ತುತಿಸಿ ಆರಾಧನೆ ಮಾಡಿ ತದನಂತರವೇ ಅವರು ಬಹುಮಾನಗಳನ್ನು ಕೊಟ್ಟರೋ, ಹಾಗೆಯೇ ನಾವು ನಿನ್ನನ್ನು ಸ್ತುತಿಸುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ ತಿಳ್ಕೊಂಡು ಈ ಒಂದು ವಿಶೇಷವನ್ನು ಆಚರಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಬೇಡುತ್ತೇವೆ ತಂದೆಯೇ, ಆಮೆನ್.